ರಾಜ್ಯ ಮತ್ತು ದೇಶದಲ್ಲಿ ಫ್ಯಾಸಿಸ್ಟ್ ಶಕ್ತಿಗಳು ವಿಜೃಂಭಿಸುತ್ತಿದ್ದು ಇದರ ವಿರುದ್ಧ ಎಸ್ಡಿಪಿಐ ಹೋರಾಟ ಮಾಡುತ್ತಲೇ ಬಂದಿದೆ ಇದೀಗ ಇದೇ ಶಕ್ತಿಗಳ ವಿರುದ್ಧ ಚುನಾವಣಾ ಹೋರಾಟ ಮಾಡುತ್ತಿದ್ದೇವೆ ಎಂದು ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ರಿಯಾಜ್ ಕಡಂಬು ಹೇಳಿದ್ದಾರೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿಯು ಫ್ಯಾಸಿಸ್ಟ್ ಧೋರಣೆಯನ್ನು ಅನುಸರಿಸುತ್ತಿದೆ ಇನ್ನೊಂದೆಡೆ ಜಾತ್ಯತೀತ ಪಕ್ಷ ಎಂದು ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ಕೂಡ ಪುತ್ತೂರಿನಲ್ಲಿ ಆರ್ಎಸ್ಎಸ್ ಮೂಲದ ಅಭ್ಯರ್ಥಿಗೆ ಟಿಕೆಟ್ ನೀಡಿದೆ ಇದು ಕಾಂಗ್ರೆಸ್ ಪಕ್ಷದ ಬಣ್ಣ ಬಯಲು ಮಾಡಿದೆ ಅಲ್ಪಸಂಖ್ಯಾತರು ದಲಿತರು ದಮನಿತರ ಪರವಾಗಿ ನಮ್ಮ ಪಕ್ಷ ಹೋರಾಡುತ್ತಿದೆ ಎಂದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹೋದಲ್ಲೆಲ್ಲ ಎಸ್ಡಿಪಿಐ ಪಕ್ಷವನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಇದೇನು ಒಳ್ಳೆಯದಲ್ಲ ನಮ್ಮ ಪಕ್ಷದ ಮೇಲೆ ದಾಳಿ ಮಾಡಿದ್ರೆ ಅದನ್ನು ಯಾವ ರೀತಿ ಉತ್ತರಿಸಬೇಕು ಎಂಬುದು ನಮಗೆ ಚೆನ್ನಾಗಿ ಗೊತ್ತಿದೆ ರಾಜ್ಯದಲ್ಲಿ 16 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷ ಸ್ಪರ್ಧಿಸುತ್ತಿದೆ ಉಳಿದ ಕಡೆ ಜಾತ್ಯತೀತ ಸಿದ್ಧಾಂತದ ಅಭ್ಯರ್ಥಿಗಳಿಗೆ ನಾವು ಬೆಂಬಲ ನೀಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಪಕ್ಷದ ಜಿಲ್ಲಾಧ್ಯಕ್ಷರಾದ ಅನ್ವರ್ ಸಾದತ್ ಕಜತೂರು ಪುತ್ತೂರು ಕ್ಷೇತ್ರದ ಅಧ್ಯಕ್ಷರಾದ ಇಬ್ರಾಹಿಂ ಹಾಜಿ ಸಾಗರ್ ಉಪಾಧ್ಯಕ್ಷರಾದ ಅಬ್ದುಲ್ ಹಮೀದ್ ಸಲ್ಮಾರ ಪ್ರಮುಖರಾದ ಅಬುಬಕರ್ ಮರ್ದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಅದು ಕೊಟ್ಟದ ಹಕ್ಕಿನ ಮುಖಾಂತರ ಇವತ್ತು ಚುನಾವಣೆ ಕಣದಲ್ಲಿದ್ದಾರೆ ಶಾಸಿ ಬೆಲ್ಲಾರೆ ಅಥವಾ ಎಸ್ಡಿಪಿಯಲ್ಲಿ ಸ್ಪರ್ಧಿಸ್ತಾ ಇರುವಂತಹದ್ದು ಈವರೆಗೆ ಇಲ್ಲಿ ಬಂದಂತಹ ಶಾಸಕರುಗಳಾಗಲಿ ಅಥವಾ ಪಕ್ಷಗಳಾಗಲಿ ಇವರು ಜನರ ನೈಜ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಸ್ಪಂದಿಸುವಂತ ಯಾವುದೇ ಕೆಲಸ ಕೇಳಿಲ್ಲ ಇವರು ದಿನ ಬೆಳಗಾದರೆ ಕೋಮುವಾದದಂತಹ ವಿಚಾರಗಳನ್ನು ಇಟ್ಟುಕೊಂಡು ಇಲ್ಲಿ ರಾಜಕಾರಣವನ್ನು ಮಾಡಿರುವಂತಹದ್ದು ನಮಗೆ ಕಾಣ್ತಾ ಇರುವಂತಹದ್ದು ಧರ್ಮದಗ್ಗಲಂತಹ ವಿಚಾರಗಳು ಇಲ್ಲಿರುವಂತಹ ಧಾರ್ಮಿಕ ಕೇಂದ್ರಗಳ ಒಳಗಡೆ ದುರುಕಿಸಿ ಆಚರಣೆಗಳ ಒಳಗಡೆ ದುರುಕಿಸಿ ಜಾತ್ರೋತ್ಸವಗಳ ಸಂದರ್ಭಗಳಲ್ಲೂ ಕೂಡ ಅದನ್ನು ಮೇಲೈಸುವಂತೆ ಮಾಡಿ ಇಲ್ಲಿ ರಾಜಕೀಯ ಮಾಡಿರುವಂತಹದ್ದು ನಮ್ಗೆ ಗೊತ್ತಿರುವಂಥದ್ದು ಇನ್ನು ಈ ಹಿಂದಿನ ಬಿಜೆಪಿಯ ಶಾಸಕರನ್ನ ನಾವು ಹೇಳಬೇಕಾಗಿಲ್ಲ ಈಗಾಗಲೇ ಮಾಧ್ಯಮದವರಿಗೆ ಆ ಕುರಿತು ಎಲ್ಲವೂ ಗೊತ್ತಿದೆ ಹಾಗಾಗಿ ಹೊಸ ಒಂದು ಅಭ್ಯರ್ಥಿಯನ್ನ ತಂದು ನಿಲ್ಲಿಸಿದ್ದಾರೆ ಅದು ಅದರೊಳಗಲ್ಲೂ ಕೂಡ ಬಿಜೆಪಿ ಆರ್ಎಸ್ಎಸ್ ಒಳಗಡೆ ಬಿಂಡ ಮತ ಸ್ಫೋಟಗೊಂಡು ಈಗ ಆ ಚಡಪಡಿಸುವಂತ ಒಂದು ವಾತಾವರಣ ಬಿಜೆಪಿಯಲ್ಲಿದೆ ಒಬ್ಬ ಹೋಗಿ ಪಕ್ಷೇತರವಾಗಿ ಕೂಡ ಸ್ಪರ್ಧೆಯಲ್ಲಿದ್ದಾರೆ ಕಾಂಗ್ರೆಸ್ ಅನ್ನು ನೋಡಿದ್ರೆ ನಾವು ಜಾತ್ಯತೀತರು ನಮ್ಮಿಂದ ಮಾತ್ರ ಇಲ್ಲಿ ಜಾತ್ಯತೀತತೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಿ ನಾವೇ ಕರ್ನಾಟಕದಲ್ಲಿ ಫ್ಯಾಸಿಸಂ ಅನ್ನು ಇಲ್ಲದಾಗಿಸುವಂತವರು ಅಂತ ಹೇಳ್ತಾರೆ ಭಾರತ ಜೋಳದ ಉದ್ದಕ್ಕೂ ಸಂಘ ಪರಿವಾರವನ್ನ ವಿರೋಧಿಸುತ್ತೇವೆ ಸೈದ್ಧಾಂತಿಕವಾಗಿ ವಿರೋಧಿಸುತ್ತೇವೆ ಅಂತ ಹೇಳಿಕೊಂಡು ರಾಹುಲ್ ಗಾಂಧಿ ಅವರು ಭಾಷಣ ಬಿಗಿತ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಆರ್ಎಸ್ಎಸ್ ನ ಬಿಜೆಪಿಯ ಹಿನ್ನೆಲೆ ಇರುವಂತಹ ಇಲ್ಲಿನ ಕಾಂಗ್ರೆಸ್ ನ ನಗರಸಭಾ ಅಧ್ಯಕ್ಷರು ಹೇಳುವಾಗೆ ಕಾಂಗ್ರೆಸ್ ನ ಪಂಚಾಯತ್ ಆಗಿದ್ದಂತಹ ಕನ್ಯಾನದ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಂತಹ ಜಲೀಲ್ ಕರಪ್ಪಾಡಿಯವರ ಕೊಲೆಗಾರರಾಗಿದ್ದಾರೆ ಅವರನ್ನ ರಕ್ಷಣೆ ಮಾಡಿದಂತಹ ಇಲ್ಲಿ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅವಕಾಶ ಇಲ್ಲ ಅಂತ ಹೇಳಿಕೊಂಡು ಬೋರ್ಡ್ ಹಾಕಿರ್ತಕ್ಕಂತಹ ಒಬ್ಬ ವ್ಯಕ್ತಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ರು ಅಂತ ಒಬ್ಬ ವ್ಯಕ್ತಿಯನ್ನ ತಂದು ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲಿ ಸೀಟನ್ನು ಕೊಟ್ಟಿದೆ ಬಹಳಷ್ಟು ನಾಯಕರುಗಳು ಮಾಜಿ ಶಾಸಕರೆಲ್ಲ ಇದ್ರು ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಇವತ್ತು ಒಂದು ಆರ್ಎಸ್ಎಸ್ ಹಿಂದುತ್ವ ಎಂಬೆಲೆ ಇರುವಂತಹ ಒಂದು ಒಂದು ವ್ಯಕ್ತಿಗೆ ಸೀಟನ್ನು ಕೊಟ್ಟಿದೆ ಅಷ್ಟು ಮಾತ್ರ ಅಲ್ಲ ಕೆಲವೊಂದು ಎರಡು ಮೂರು ದಿನಗಳಿಂದ ಒಂದು ವಿಡಿಯೋ ಕೂಡ ಹರಿದಾಡಿತ್ತು ಯಾವುದೋ ಒಂದು ಜಮೀನಿನ ವಿಚಾರವಾಗಿ ಶೂಟ್ ಮಾಡಲಿಕ್ಕೆ ಪಿಸ್ತೂಲ್ ತೋರಿಸುವಂತ ಒಂದು ರೌಡಿಸಂ ಹಿನ್ನೆಲೆ ಅಲ್ಲಿ ಕಾಣ್ತಾ ಇದೆ ಆ ರೀತಿಯಾಗಿ ಅಥವಾ ಒಬ್ರು ನಿನ್ನೆ ಮಾಧ್ಯಮದ ಮುಂದೆ ಒಂದು ವಿಡಿಯೋವನ್ನು ಹರಿ ಬಿಟ್ಟಿದ್ದಾರೆ ಸಾವಿರಾರು ಕೋಟಿ ವಂಚನೆ ಮಾಡಿದ್ದಾರೆ ನನ್ನ 6.5 ಎಕರೆ ಭೂಮಿಯನ್ನ ಕಸಿದುಕೊಂಡು ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ಇವತ್ತು ಮಾಧ್ಯಮದ ಮುಂದೆ ಬಂದು ಹೇಳ್ತಾ ಇದ್ದಾರೆ ಅಂತ ಒಂದು ಏನು ಸಾಮಾಜಿಕ ಬದ್ಧತೆಯಾಗಲಿ ಯಾವುದು ಇಲ್ಲದಂತ ಒಬ್ಬ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಸೀಟನ್ನು ಕೊಟ್ಟಿದೆ ಆ ವ್ಯಕ್ತಿ ಬಂದು ಬಿಜೆಪಿಯನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ಡಿಪಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರಿಗೆ ಬಿಜೆಪಿಯನ್ನಾಗಲಿ ಸಂಘ ಪರಿವಾರನಾಗಲಿ ಪ್ರಶ್ನೆ ಮಾಡುವಂತ ಯಾವುದೇ ದಮ್ಮ ಅವರಲ್ಲಿಲ್ಲ ಇವತ್ತು ಬಂದು ಎಸ್ಡಿಪಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವೆಲ್ಲಿ ಸೇವೆ ಮಾಡಿದ್ದೀರಿ ಅಂತ ನಮ್ಮನ್ನ ಕೇಳ್ತಾ ಇದ್ದಾರೆ ಕಳೆದ ಹಲವಾರು ದಿನಗಳಿಂದ ಒಂದೂವರೆ ವರ್ಷಗಳಿಂದ ಹೇಳ್ತಾ ಇದ್ದಾರೆ ನಾನು 22,000 ಕುಟುಂಬಗಳಿಗೆ ಇಲ್ಲಿ ಸಹಾಯ ಮಾಡಿದ್ದೇನೆ ಅಂತ ಹೇಳಿಕೊಂಡು ನಡೀತಾ ಇದ್ದಾರೆ ನಾವು ನೋಡಿದಾಗ ಕೆಲವೊಂದು ಜನ ಇದ್ದಾರೆ ಇಲ್ಲ ಅಂತ ಹೇಳುದಿಲ್ಲ ಅದು 22,000 ಮಂದಿಗೆ ಮಾಡಿದ್ದೇನೆ ಮಾಡಿದ್ದೇನೆ ಅಂತ ಹೇಳಿಕೊಂಡು ನಡೀತಾ ಇದ್ದಾರೆ
ಅದರ ನಡುವೆ ಇಲ್ಲಿ ಎಸ್ಡಿಪಿ ಏನು ಮಾಡಿದೆ ಅಂತ ಹೇಳಿ ವೇದಿಕೆಗಳಲ್ಲಿ ಸವಾಲನ್ನು ಹಾಕ್ತಾ ಇದ್ದಾರೆ. ಈ ಪ್ರಶ್ನೆಯನ್ನು ಇವರು ಕರ್ನಾಟಕ ರಾಜ್ಯದ ಜನರ ಮಧ್ಯದಲ್ಲಿ ಕೇಳಿದ್ರೆ ಜನರು ಇವರಿಗೆ ಉತ್ತರವನ್ನು ಕೊಡ್ತಾರೆ. ಕಳೆದ ಕೊರೋನಾ ಸಂದರ್ಭದಲ್ಲಿ ಇದೇ ಅಶೋಕ್ ರೈ ಅವರ ಸಮುದಾಯಗಳಿಂದ ಹಿಡಿದು ಈ ದೇಶದಲ್ಲಿರುವಂತಹ ಎಲ್ಲಾ ಸಮುದಾಯಗಳ ಹೆಣಗಳು ಕೊರೋನಾ ಸಂದರ್ಭದಲ್ಲಿ ಬಿದ್ದಿದ್ದಾಗ ಇವರ ಆ ಸಂದರ್ಭದಲ್ಲಿ ಇಟ್ಟುಕೊಂಡಿದ್ದಂತಹ ಬಿಜೆಪಿ ಪಕ್ಷದ ಸರ್ಕಾರಗಳು ಬುಲ್ಡೇಸರ್ಗಳನ್ನು ತಂದು ಹೆಣಗಳನ್ನ ಹುಂಡಿ ತೆಗೆದು ಬುಲ್ಡೇಸರ್ ಮೂಲಕ ದಫನ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಇಡೀ ರಾಷ್ಟ್ರಾದ್ಯಂತ ಅದರ ಧರ್ಮಕ್ಕನುಸಾರವಾಗಿ ಅವರ ಧರ್ಮದ ಕಟ್ಟುಪಾಡುಗಳ ಅನುಸಾರವಾಗಿ ಅದಕ್ಕೆ ಗೌರವ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಿರುವಂತಹದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆವಾಗ ಇವರಿದ್ದಂತ ಸಂಘ ಪರಿವಾರ ಬಿಜೆಪಿ ಇರಲಿಲ್ಲ, ಕಾಂಗ್ರೆಸ್ ಅನ್ನು ಕಾಣಲಿಲ್ಲ. ಅವತ್ತು ಯಾವುದೇ ಧರ್ಮ ಜಾತಿ ಭೇದ ಇಲ್ಲದೆ ಮಾಡಿರುವಂತಹದ್ದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿದೆ. ಆ ಪಕ್ಷವನ್ನು ನೀವೇನು ಮಾಡಿದ್ದೀರಾ, ನಿಮ್ಮ ಸೇವೆ ಏನು ಅಂತ ಹೇಳಿ ಅಶೋಕ್ ರೈ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ಇವರು ಏನು ಅವ್ರಿಗೆ ಇಟ್ಟುಕೊಟ್ಟದ್ದು ಅದರ ಲೆಕ್ಕ ಹಾಕ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಿಂದ ತನ್ನ ಬೆಟ್ಟಲೆ ಮನೆ ಬಾಗಿಲುಗಳಿಗೆ ನಾವು ರೇಷನ್ ಗಳನ್ನ ಆ ಸಂದರ್ಭದಲ್ಲಿ ಮುಟ್ಟಿಸಿದ್ದೇವೆ. ಇದೇ ಬನ್ನೂರ್ನ ಒಂದು ಪ್ರದೇಶದಲ್ಲಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ನಗರಸಭಾ ಚುನಾವಣಾ ಸಂದರ್ಭದಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಮನೆಗೆ ವಿದ್ಯುತ್ ಇಲ್ಲ, ಮುಸ್ಲಿಂ ಸಮುದಾಯದ ಮನೆಯಲ್ಲ ವಿದ್ಯುತ್ ಇರಲಿಲ್ಲ ಮನೆಯಲ್ಲಿ. ಅವರಿಗೆ ನಾವು ಆ ಸಂದರ್ಭದಲ್ಲಿ ಹೇಳಿದ್ದು ನಾವು ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲಿ ಗೆಲ್ಲದಿರಲಿ, ಓಟ್ ಮುಗಿದ ಮರು ದಿವಸ ನಾವು ನಿಮ್ಮ ಮನೆಗೆ ವಿದ್ಯುತ್ ಅನ್ನ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಓಟ್ ಬಂದ್ ಮುಗಿದು ರಿಸಲ್ಟ್ ಬಂದ ಮರು ದಿವಸ ಆ ಮನೆಗೆ ನಾವು ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಆವರೆಗೆ ಅಲ್ಲಿ ಶಾಸಕಿಯಾಗಿದ್ದಂತ ಕಾಂಗ್ರೆಸ್ ಶಾಸಕರಿಗೂ ಆಗಲಿಲ್ಲ, ಮಟ್ಟಂದೂರ್ ಅವರಿಗೂ ಆಗಲಿಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತ ಬಿಜೆಪಿ ಕೌನ್ಸಿಲರ್ ಗಳಿಗೂ ಆಗಲಿಲ್ಲ. ಅಲ್ಲಿ ಮಾಡಿರುವಂತಹದ್ದು ಎಸ್ಡಿಪಿಎ. ಅನಂತರ ಅಲ್ಲೇ ಪಕ್ಕದಲ್ಲಿ ರಾಮಣ್ಣ ಅಂತ ಒಬ್ಬರ ಮನೆಯ ದುರಸ್ತಿಯನ್ನು ನಾವು ಮಾಡಿರುವಂತಹದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದುವರೆಗೆ ನಾವು ನೋಟಿಸ್ ಕಳಿಸಲಿಲ್ಲ. ಇಲೆಕ್ಷನ್ ಸಂದರ್ಭದಲ್ಲಿ ಅಶೋಕ್ ಕುಮಾರ್ ರೈ ಅವರಾಗೆ ನಾವು ಸಹಾಯ ಮಾಡಿದ್ದೇವೆ, ನಮಗೆ ಓಟ್ ಹಾಕ್ಬೇಕಂತೇಳಿ ನಾವೇ ನೋಟಿಸ್ ಕಳಿಸಲಿಲ್ಲ. ಇದನ್ನ ಬಹುಶಃ ಅಶೋಕ್ ರೈ ಅವರು ಅರ್ಥ ಮಾಡಿಕೊಳ್ಳುವುದು ಒಳಿತು. ಇನ್ನು ನಮ್ಮನ್ನ ನೀವು ಇದೇ ರೀತಿ ಟಾರ್ಗೆಟ್ ಮಾಡಿಕೊಂಡು ಹೋದ್ರೆ ನಿಮ್ಮನ್ನ ಯಾವ ರೀತಿ ಚುನಾವಣೆಗೆ ಎದುರಿಸಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ರೀತಿಯಲ್ಲಿ ನೀವೇನು ರಾಜಕೀಯ ಮಾಡ್ತಾ ಇದ್ರೆ ಅದನ್ನು ಮಾಡಿದ್ ಬೇಡ ಅಂತ ಹೇಳ್ತಾ ಇಲ್ಲ, ಆದ್ರೆ ಜಾಸ್ತಿಯಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನ ಕೆಣಕ್ತಾ ಬರಬೇಡಿ ಅನ್ನೋದಾಗಿದೆ ಅಶೋಕ್ ರೈ ಅವರಿಗೆ ನಾವು ಹೇಳ್ತಾ ಇರುವಂತಹ ಸವಾಲು. ಇನ್ನು ನಾವು ಈ ಚುನಾವಣೆಯಲ್ಲಿ ಜನರ ಮುಂದಿಡ್ತಾ ಇರುವಂತಹದ್ದು ಜನಗಳಿಗಿರುವಂತಹ ಪ್ರಶ್ನೆಗಳನ್ನಾಗಿದೆ, ಅಭಿವೃದ್ಧಿಯ ವಿಚಾರವನ್ನಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿ ಸರ್ಕಾರ 40% ಏನು ಭ್ರಷ್ಟಾಚಾರದಲ್ಲಿ ನಲುಗ್ತಾ ಇದೆ, ಜನರು ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ಅಂತೂ ತನ್ನ ಸೈದ್ಧಾಂತಿಕ ದಿವಾಳಿತನದಿಂದ ನರಳುತ್ತಾ ಇದೆ. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾತ್ರವಾಗಿದೆ ಇಲ್ಲಿ ಜನಪರವಾಗಿ ಮತ್ತು ಜನರ ಆಶಾಕಿರಣವಾಗಿ ಕರ್ನಾಟಕದಲ್ಲಿ ನೈಜ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸಿರುವಂತಹದ್ದು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ನಾವು ಸ್ಪಷ್ಟವಾಗಿ ಜನರಿಗೆ ನಮ್ಮ ಸಂದೇಶವನ್ನು ನೀಡುತ್ತೇವೆ, ಅದೇ ರೀತಿ ಜನರ ಮತವನ್ನು ನಾವು ತೆಗೆದುಕೊಳ್ತೇವೆ. ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಚಂಡ ಬಹುಮತಗಳಿಂದ ವಿಜಯ ಆಗ್ತಾರೆ. ಸರಿಗ ನೀವು ಹೇಳ್ತೀರಿ ಬಿಜೆಪಿ ಫ್ಯಾಸಿಸ್ಟ್ ಪಕ್ಷ ಅಂತೇಳಿ, ನೀವು ಈ ಸಲ ಪುತ್ತೂರಲ್ಲಿ ಏನು ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರು? ಒಂದು ಸಾಮುದಾಯಿಕ ನೆಲೆಯಲ್ಲಿ ಒಂದು ಹೀನ ಕೊಲೆ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಮತೀಯವಾಗಿ ಸಂಘರ್ಷಕ್ಕೆ ಕಾರಣವಾಗಬಹುದಾದ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಇರುವಂತಹ ಒಬ್ಬ ಆರೋಪಿಗ, ಆ ವ್ಯಕ್ತಿಯನ್ನ ನೀವು ಹೇಳಿದ್ರು ಜೈಲಲ್ಲಿದ್ದಾರೆ ಅಂತ ಹೇಳಿ ಅವರನ್ನ ಕಣಕ್ಕಿಳಿಸುವ ಮೂಲಕ ನೀವು ಕೂಡ ಎಲ್ಲೋ ಒಂದು ಕಡೆ ಜನರ ಮತೀಯ ಭಾವನೆಗಳನ್ನ ಕೆರಳಿಸಿ ಆ ಮೂಲಕ ನಿಮ್ಮ ಸಮುದಾಯದ ಮತಗಳನ್ನು ಪಡೀಲಿಕ್ಕೆ ಈ ಅಭ್ಯರ್ಥನೆ ಇಳಿಸಿರುವಂತಹ ಒಂದು ಗುಮಾನಿ ಜನ ಸಮುದಾಯದಲ್ಲಿ ಇದೆ, ಇದರ ಬಗ್ಗೆ ಹೇಳಿ. ನೀವೇ ಹೇಳಿದ್ರಿ, ಶಾಫಿ ಬೆಲ್ಲಾರೆ ಅವರ ಇವತ್ತಿನ ಜೈಲಲ್ಲಿದ್ದಾರೆ, ಅವರು ಆರೋಪಿಯಾಗಿದ್ದಾರೆ ಅಂತ. ನಿಮ್ಗೆ ಗೊತ್ತಿದೆ ಇಡೀ ದೇಶದಲ್ಲಿ ಬಿಜೆಪಿ ಷಡ್ಯಂತ್ರವನ್ನ ಮಾಡಿ ಬರ್ತಾ ಇದೆ. ಸ್ಟ್ಯಾನ್ ಸ್ವಾಮಿ ಅಂತಹ ಆದಿವಾಸಿಗಳಿಗೆ ಬೇಕಾಗಿ ಕೆಲಸ ಮಾಡಿದವರನ್ನು ಕೂಡ ಯುಎಪಿ ಹಾಕಿ ಜೈಲಲ್ಲಿ ಕೊರಗಿಸಿ ಒಂದು ಜ್ಯೂಸ್ ಕುಡಲಿಕ್ಕೆ ಸ್ಟ್ರಾ ಅನ್ನು ಕೂಡ ಕೊಡದೆ ಅವ್ರು ಜೈಲಲ್ಲಿ ಮರುಗಿಸತ್ತಂತದ್ದು ನಮ್ಗೆ ಗೊತ್ತಿದೆ. ಈ ಸರ್ಕಾರ ಇವರಿಗೆ ಇಲ್ಲಿ ಒಂದು ಒಂದು ಕೊಲೆ ನಡೆದಾಗ ಇವರ ನಾಯಕರುಗಳು ಇವರ ಕಾರ್ಯಕರ್ತರು ರೋಚಿಗೆದ್ರು, ಬಿಜೆಪಿ ರಾಜ್ಯಾಧ್ಯಕ್ಷರ ವಾಹನವನ್ನು ಅಲುಗಾಡಿಸಿದ್ರು, ಎಂಎಲ್ಎ ಆಗಿದ್ದಂತ ಸುಳ್ಯದ ಅಂಗಾಲ ಅವರಿಗೆ ಏನು ಗೆಲವು ಹಾಕಿದ್ರು. ಇಂಥ ಒಂದು ದೊಡ್ಡ ಒಂದು ಏಟು ಅಲ್ಲಿನ ಕಾರ್ಯಕರ್ತರು ಬಿಜೆಪಿಗೆ ಮತ್ತು ಸಂಘ ಪರಿವಾರಕ್ಕೆ ಕೊಟ್ಟಿಗೆ ಕೊಡುವಂತಹ ಸಂದರ್ಭದಲ್ಲಿ ಅವರನ್ನ ಮ್ಯಾನೇಜ್ ಮಾಡ್ಲಿಕ್ಕೋಸ್ಕರ ಅಮಾಯಕರಾದಂತಹ ಶಾಫಿ ಬೆಳ್ಳಾರೆ ಅವರನ್ನ ಜೈಲಿಗೆ ಕಳುಹಿಸಿದ್ದಾರೆ ಅಂತೇಳಿ ಪುತ್ತೂರಿನಿಂದ ಸುಳ್ಯದ ಕರ್ನಾಟಕದ ಎಲ್ಲಾ ಜನರಿಗೂ ಗೊತ್ತಿದೆ. ಇನ್ನು ಶಾಫಿ ಬೆಳ್ಳಾರೆ ಅಡಗಿ ಕೂತಿರಲಿಲ್ಲ,
पक्ष प्रतियो कार्यक्रम लईव आगे आने सदर्भली प्रेजर बंतु इले पुत्तूर मुझे चुनाव एदारू अरेस्टमी आगोद इले नायक गुर्त बेलारे शाफी बेलारे इकबा बेलारे अरेस्टमी प्रेजर मादन अस्त्र शाफी बेलारे बंधन होराटगार बंधन कर्नाटक इतिहास वसदेन अदे शाफी बेलारे मुंह दिन इे कचे निरपराधिया पत्रिकोष्ठी दिन बरली गुमानी समाज जनरल इले बीजेपी कार्यकर्ता केल्तिरबहुदु संघ परिवार गुंडागळु केळिरबहुदु जनसामान्यरिगे सत्य गोत्तिदे जनसामान्यरु सत्यदोंदिगे निल्लुवंतवरु ಅವರಿಗೆ ಸತ್ಯ ಗೊತ್ತಿದೆ ಇನ್ನು ಇವತ್ತು ನೀವು ಚುನಾವಣೆಗೆ ಹೋಗ್ತಾ ಇರುವಂತವರು ನೀವು ನೋಡ್ತಾ ಇದ್ದೀರಾ ಇವರೆಲ್ಲ ಹಣದ ಆಮಿಷ ಕಟ್ಟಿಕೊಂಡು ದುಡ್ಡು ಎಸೆದುಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಇನ್ನು ಬಿಜೆಪಿ ಅವರು ಜನರನ್ನ ಕೆರಳಿಸಿಕೊಂಡು ಚುನಾವಣೆ ಮಾಡುವವರು ಅವರು ಕೊಲೆ ಇಲ್ಲದಿದ್ರೆ ಕೊಲೆ ಮಾಡಿಯಾದರೂ ಅವರು ಚುನಾವಣೆಯನ್ನ ಮಾಡುವಂತವರು ಪರಿಶ್ವೇಶ್ವರ ಇಶ್ಯೂ ನಮಗೆ ಅದಕ್ಕೆ ಒಂದು ಪ್ರಸ್ತುತವಾಗಿರುವಂತ ಉದಾಹರಣೆ ಹಾಗಾಗಿ ಕೆರಳಿಸುವಂತ ರಾಜಕೀಯ ಮಾಡ್ತಾ ಇರೋದು ಇಲ್ಲಿ ಬಿಜೆಪಿ ಎಸ್ಡಿಪಿ ಅಲ್ಲ ನಾವು ಒಬ್ಬ ಅಮಾಯಕನಾದಂತ ಜನಪರವಾಗಿರುವಂತ ಒಬ್ಬ ವ್ಯಕ್ತಿಯನ್ನ ಅವರ ಈ ಜನಪರ ಏನು ಇದಿತ್ತು ಕಾಳಜಿ ಇತ್ತು ಅದನ್ನ ಜನರ ಮುಂದೆ ಇಟ್ಟುಕೊಂಡು ಅವರೊಬ್ಬ ಅಮಾಯಕ ಅನ್ನುವುದನ್ನ ಇನ್ನಷ್ಟು ಗಟ್ಟಿಯಾಗಿ ಹೇಳಿಕೊಂಡು ನಾವು ಈ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಿಮಗೆ ಇಲ್ಲಿ ನಿಮ್ಮ ಎದುರಾಳಿ ಯಾರು ಕಾಂಗ್ರೆಸ್ ಬಿಜೆಪಿ ನಮ್ಮ ಎದುರಾಳಿ ಪುತ್ತೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಮ್ಮ ಎದುರಾಳಿ ಬಿಜೆಪಿ ಅಶೋಕ್ ರೈ ಅನ್ನ ಟಾರ್ಗೆಟ್ ಮಾಡಿದಲ್ಲ ಅಶೋಕ್ ರೈ ಅವರನ್ನ ಫಸ್ಟ್ ಗೆ ಮಾತಾಡಿದ್ದೆ ಬಿಜೆಪಿ ವಿರುದ್ಧ ಕೊನೆಗೂ ಮಾತಾಡಿದ್ದೆ ಬಿಜೆಪಿ ನಮ್ಮನ್ನು ಟಾರ್ಗೆಟ್ ಮಾಡಿದ್ರೆ ಅಶೋಕ್ ರೈ ಅನ್ನ ಹೇಗೆ ಕಳಿಸಬೇಕು ಅಂತ ನಮಗೆ ಗೊತ್ತಿದೆ ಅಂತ ಗೊತ್ತಿದಾ ಅಶೋಕ್ ರೈಗೆ ನಾವು ಹೇಳಿದ ಸವಾಲ್ ಏನಂತ ಹೇಳಿದ್ರೆ ಅಶೋಕ್ ರೈ ಅವರು ಏನು ಚುನಾವಣೆಯಲ್ಲಿ ಅವರು ಯಾರನ್ನ ಎದುರಿಸಬೇಕು ಅಶೋಕ್ ರೈ ಅವರು ನೀವು ಹೇಳಿ ಅಶೋಕ್ ರೈ ಅವರು ಈ ಚುನಾವಣೆಯಲ್ಲಿ ಯಾರ ವಿರುದ್ಧವಾಗಿ ಹೆಚ್ಚು ಮಾತಾಡಬೇಕು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಯಾರ ವಿರುದ್ಧವಾಗಿ ಮಾತಾಡಬೇಕು ನಾವೇನು ಹೇಳಿದ್ ಅಂತ ಹೇಳಿದ್ರೆ ಅವರು ನಮಗೆ ನಿನ್ನೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಸವಾಲು ಹಾಕಿದ್ದಾರೆ ಆ ಸವಾಲಿಗೆ ಒಂದು ಉತ್ತರವನ್ನ ನೀಡಿದ್ರು ಅಶೋಕ್ ರೈ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ಹಿನ್ನೆಲೆ ಇರುವಂತ ಕಾರಣಕ್ಕಾಗಿ ಅಶೋಕ್ ರೈ ಅವರು ನಮಗೆ ಯಾವತ್ತೂ ಕೂಡ ಮಾತ್ರವಲ್ಲ ಒಂದು ಅಮಾಯಕನನ್ನ ಕೊಲೆ ನಡೆದಂತ ಒಂದು ಅಮಾಯಕ ಜಲೀಲ್ ಕರೋಪಾಡಿಯ ಕೊಲೆಯಲ್ಲಿ ಅವರ ಕೊಲೆಗಳನ್ನ ರಕ್ಷಿಸಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳಿಕೊಂಡಿದ್ದಾರೆ ನಾವೆಲ್ಲ ಇಲ್ಲಿನ ಯೂತ್ ಕಾಂಗ್ರೆಸ್ ನಗರಾಧ್ಯಕ್ಷರು ಹೇಳಿರುವಂತದ್ದು ಅವರ ಇದರಲ್ಲಿ ಹೇಳಿದ್ರು ಮೋಹನ್ ಬಾಬಲ್ ಏನುವಂತ ವ್ಯಕ್ತಿ ಹೇಳಿದ್ರು ಅದು ನಾವು ಹೇಳಿಕೊಂಡದ್ದಲ್ಲ ಅವರ ಸಾಮಾಜಿಕ ಜಾಲತಾಣದಲ್ಲಿ ಆಂತರಿಕ ಗಲಾಟೆಗಳು ನಡೆದಿತ್ತು ಚುನಾವಣೆ ಅಭ್ಯರ್ಥಿ ಅನೌನ್ಸ್ ಆದ ನಂತರ ಇವತ್ತವರೆಲ್ಲ ಒಟ್ಟಾಗಿ ಬಂದಿರಬಹುದು ಅದಕ್ಕಿಂತ ಮುಂಚೆ ಯಾರೆಲ್ಲ ಅಭ್ಯರ್ಥಿ ಕರೆದಲ್ಲಿದ್ರು ಅವರೆಲ್ಲರೂ ಕೂಡ ಹೇಳಿಕೊಂಡಿದ್ರು ನಾವು ಅಶೋಕ್ ರೈ ಹೆಸರಂತ ಸವಾಲಿಗೆ ವಿರುದ್ಧವಾಗಿ ಮಾತಾಡಿದ್ದೇವೆ ಇನ್ನು ನಾಳೆ ನಮ್ಮ ಅಭ್ಯರ್ಥಿ ಪರವಾಗಿ ಇರುವಾಗ ನಾವು ಬಿಜೆಪಿ ವಿರುದ್ಧವಾಗಿದೆ ಇಡೀ ಕರ್ನಾಟಕದಲ್ಲಿ ನಾವು ಇವತ್ತು ಚುನಾವಣೆಯನ್ನು ಎದುರಿಸ್ತಾ ಇರುವಂತದ್ದು ಬಿಜೆಪಿ ನಾವು 14 ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದೇವೆ ರಾಜ್ಯದಲ್ಲಿ 16 ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ದೇವೆ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲೂ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಿಜೆಪಿಯ ವಿರುದ್ಧವಾಗಿ ಕೆಲಸವನ್ನು ಮಾಡಲಿಕ್ಕಿದೆ ಕಾಂಗ್ರೆಸ್ ಬರಬಹುದು ಅಲ್ಲಿ ಬಿಜೆಪಿಯನ್ನ ಸೋಲಿಸುವಂತಹ ನೈಜ ಜಾತ್ಯತೀತದ ಮನಸ್ಥಿತಿ ಇರುವಂತಹ ಅಭ್ಯರ್ಥಿಗಳು ಯಾರಿರಬಹುದು ಅವರ ಜೊತೆಗೆ ಎಸ್ಡಿಪಿ ನಿಲ್ತದೆ ನಾನು ಹೇಳಿದಲ್ಲ ಎರಡು ಪಕ್ಷಗಳ ವಿಚಾರ ಹೇಳಿಲ್ಲ ನಾನು ಆಯಾ ಕ್ಷೇತ್ರಗಳಲ್ಲಿ ಯಾರು ಫ್ಯಾಸಿಸಂ ವಿರುದ್ಧ ಇರುವಂತಹ ನೈಜವಾದಂತಹ ಜಾತ್ಯತೀತ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ ನಮ್ಮ ಅಭ್ಯರ್ಥಿ ಇದ್ದಾರೆ ಅಲ್ಲಿ 16 ಇರುವ ಕಡೆ ನಾವೇ ಇವತ್ತು ಜಾತ್ಯತೀತ ಪ್ರಜಾಪ್ರಭುತ್ವ ಪರವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಫ್ಯಾಸಿಸಂ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತದ್ದು ಅಂತ ಗಟ್ಟಿ ತೊಡಗಿಗಳಾದ ಅಭ್ಯರ್ಥಿಗಳನ್ನು ನಾವು ಇಳಿಸಿದ್ದೇವೆ ಇಲ್ಲಿ ಯುಟಿ ಕಾದರ್ ಅನ್ನೋದಕ್ಕಿಂತ ಕೂಡ ಹೆಚ್ಚು ವಿಧಾನಸೌಧದೊಳಗಡೆ ಪ್ರತಿ ಸಂದರ್ಭದಲ್ಲೂ ಕೂಡ ಫ್ಯಾಸಿಸಂನ ವಿರುದ್ಧ
ಅಥವಾ ಇಲ್ಲಿ ತಳ ಸಮುದಾಯಗಳಿಗೆ ದಲಿತ ಮುಸ್ಲಿಂ ಕ್ರೈಸ್ತ ಸಮುದಾಯಗಳಿಗೆ ಅನ್ಯಾಯವಾದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತನಾಡುವಂತ ಅಭ್ಯರ್ಥಿಗಳು ಗೆದ್ದು ವಿಧಾನಸೌಧಕ್ಕೆ ಹೋಗಬೇಕು. ಹಿಜಾಬ್ನ ವಿಚಾರದ ಸಂದರ್ಭ ಬಂದಾಗ ಡಿ ಕೆ ಸಿ ಅವರು ಆರ್ಡರ್ ಅನ್ನ ಮಾಡ್ತಾರೆ, ಯಾರು ಕೂಡ ಹಿಜಾಬ್ ವಿಚಾರವಾಗಿ ಮಾತಾಡಬಾರ್ದು ಅಂತ ಹೇಳಿ. ಟು ಬಿ ಮೀಸಲಾತಿನ ಹಿಂಪಡೆದಾಗ ಕಾಂಗ್ರೆಸ್ ಅವರು ಮಾತಾಡಲಿಲ್ಲ. ಇಂತಹ ಸಂದರ್ಭಗಳಲ್ಲಿ ಈ ಸಮುದಾಯಗಳಿಗೆ ಬೇಕಾಗಿ ಮಾತಾಡುವಂತವರು ವಿಧಾನಸೌಧಕ್ಕೆ ಒಳಗಡೆ ಹೋಗ್ಬೇಕು. ಏನ್ ಮಾತಾಡಿದೆ ಸರ್? ಏನ್ ಮಾತಾಡಿದೆ ಹೇಳಿ. ಅವ್ರು ಮಾತಾಡಿದ್ರು ನಮ್ಗೆ ಹೇಳಿ, ಏನು ಕಾಂಗ್ರೆಸ್ ಮಾತಾಡಿದ್ದು? ಏನು ಕಾಂಗ್ರೆಸ್ ಹೇಳಿತ್ತು? ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಮತ್ತೆ ಅದನ್ನ ತರ್ತೇವೆ ಅಂತೇಳಿ. ಅದೆಲ್ಲ ಬೇಕಾಗಿರುವಂತದ್ದು. ವಿರೋಧ ಪಕ್ಷ ಇರುವಾಗ ಅವ್ರು ಅದನ್ನು ವಿರೋಧ ಮಾಡಬೇಕಿತ್ತು. ರಾಹುಲ್ ಗಾಂಧಿಯ ಮೇಲೆ ಇದಾಗಿದ್ದಾಗ ಅವರು ಬೀದಿಯಲ್ಲಿ ಬಂದು ಹೋರಾಟ ಮಾಡಲಿಲ್ವಾ? ಯಾಕೆ ಟೂಬಿ ವಿಚಾರದಲ್ಲಿ ಅವರು ಬೀದಿಗೆ ಬರಲಿಲ್ಲ? ಅವಾಗೇನು ಕೋಡ್ ಆಫ್ ಕಂಡಕ್ಟ್ ಇರಲಿಲ್ಲ ಕರ್ನಾಟಕದಲ್ಲಿ? ಬೀದಿಯಲ್ಲಿ ಬಂದು ಹೋರಾಟ ಮಾಡಬೇಕಿತ್ತಲ್ಲ, ಎಸ್ ಡಿ ಪಿ ಮಾಡಿತ್ತಲ್ಲ. ಪುತ್ತೂರಿನಲ್ಲೂ ಕೂಡ ನಾವು ಟೂಬಿ ವಿಚಾರದಲ್ಲಿ ಈ ನಾವು ತಹಸೀಲ್ದಾರ್ ಆಫೀಸ್ ಎದುರುಗಡೆ ಮಾಡಿದ್ದೇವಲ್ಲ, ಯಾಕೆ ಮಾಡಲಿಲ್ಲ? ನಮ್ದು ಕಣ್ಣುಗಟ್ಟ ರಾಜಕೀಯ ಇಲ್ಲ. ನಾವು ಹೇಳಿದ್ರು ಕೂಡ ಜನಪರವಾಗಿ ದಲಿತರಿಗೆ ಅನ್ಯಾಯವಾದ್ರು, ಕ್ರೈಸ್ತರಿಗೆ ಅನ್ಯಾಯವಾದ್ರು, ಹಿಂದೂಗಳಿಗೆ ಅನ್ಯಾಯವಾದ್ರು ನಾವು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತೇವೆ. ಅವರು ಇಲ್ಲಿ ನಮಗೆ ಓಟು ಬರೋದಿಲ್ಲ ಅಂತೇಳಿ ಕೆಲವೊಂದು ವಿಚಾರದಲ್ಲಿ ಮಾತಾಡೋದಿಲ್ಲ, ಕೆಲವೊಂದು ವಿಚಾರದಲ್ಲಿ ಮಾತಾಡುವುದು, ಆ ರೀತಿಯಾಗಿ ನಮಗೆ ರಾಜಕೀಯ ಮಾಡ್ಲಿಕ್ಕೆ ಗೊತ್ತಿಲ್ಲ. ಜನರ ಸಮಸ್ಯೆಗಳನ್ನ ಮುಂದಿಟ್ಟು ನಾವು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸುತ್ತೂರಿನಲ್ಲಿ ಎಷ್ಟು ಮತ ಗಳಿಸುವಂತಹ ವಿಶ್ವಾಸ ಇದೆ ನಿಮಗೆ? ಪುತ್ತೂರಿನಲ್ಲಿ ನಾವು ವಿಜಯ ಗಳಿಸುವಂತಹ ಸನಿಹದಲ್ಲಿದ್ದೀವಿ. ಇಲ್ಲಿ ಪುತ್ತೂರಿನಲ್ಲಿ ಒಟ್ಟಾರೆ ಒಂದು ಗೊಂದಲ ಇದೆ. ಗೊಂದಲ ಏನಂತ ಹೇಳಿದ್ರೆ, ಚುನಾವಣೆ ಹಿಂದೆ ಇಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಅಲ್ಪಸಂಖ್ಯಾತರ ಪರ, ನಾವು ಜಾತ್ಯಾತೀತರು ಅಂತ. ನೀವು ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲಿ ನೋಡಿ, ಚುನಾವಣೆಯಿಂದ ಚುನಾವಣೆಗೆ ಸಂಘ ಪರಿವಾರ ಬಿಜೆಪಿಯಿಂದ ಆಮದು ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಇವರು ಟಿಕೆಟ್ ಕೊಡ್ತಾ ಇದ್ದಾರೆ. ಮೊದಲ ದಿವಸ ಸಂಘ ಪರಿವಾರದಿಂದ ಬಂದು ಇದು ಕಾಂಗ್ರೆಸ್ ಪಕ್ಷದ ಸದಸ್ಯತೆ ಕೊಡ್ತಾರೆ, ಮರು ದಿವಸ ಅವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ, ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನಿಂದ ಇರುವಂತದ್ದು ಸಂಘ ಪರಿವಾರದ ಅಭ್ಯರ್ಥಿ, ಬಿಜೆಪಿಯಿಂದ ಇರುವಂತದ್ದು ಸಂಘ ಪರಿವಾರದ ಅಭ್ಯರ್ಥಿ. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತದ್ದು ಕೂಡ ಸಂಘ ಪರಿವಾರದ ಕಟ್ಟರ್ ಹಿಂದುತ್ವವಾದಿ ಅಭ್ಯರ್ಥಿ. ಆದ ಕಾರಣ ಇಲ್ಲಿ ಎಸ್ ಡಿ ಪಿ ಐ ಮತ್ತು ಸಂಘ ಪರಿವಾರದ ಮಧ್ಯೆ ನೇರವಾದಂತಹ ಸ್ಪರ್ಧೆ ಇದೆ. ಸುಮಾರು 55,000 ಹತ್ತಿರ ಮುಸಲ್ಮಾನರ ಮತಗಳಿದೆ, 75,000 ಕ್ರೈಸ್ತ ಮತಗಳಿದೆ, ದಲಿತ ಮತಗಳಿದೆ. ಇಂತಹ ಒಂದು ಕ್ಷೇತ್ರದಲ್ಲಿ ಒಂದು ಜಾತ್ಯತೀತ ಮನೋಭಾವದ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡುವಂತಹ ತಾಕತ್ತು ಎದೆಗಾರಿಕೆ ಕಾಂಗ್ರೆಸ್ಗೆ ಇಲ್ಲ. ಸಂಘ ಪರಿವಾರದಿಂದ ಆಮದು ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಅವರು ಟಿಕೆಟ್ ಕೊಡ್ತಾ ಇದ್ದಾರೆ. ಆದ ಕಾರಣ ಪುತ್ತೂರು ಅಂತ ಹೇಳಿದ್ರೆ ಒಂದು ದೊಡ್ಡ ಒಂದು ಕ್ಷೇತ್ರ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತವಾದಂತಹ ವಿಧಾನಸಭಾ ಕ್ಷೇತ್ರ, ಭವಿಷ್ಯದಲ್ಲಿ ಒಂದು ಜಿಲ್ಲೆ ಆಗುವಂತ ಎಲ್ಲಾ ಅರ್ಹತೆ ಇರುವಂತಹ ಒಂದು ಕ್ಷೇತ್ರ. ಆದ್ರೆ ಇಲ್ಲಿನ ಜನಪ್ರತಿನಿಧಿಗಳ ಕೊರತೆ, ಅವರ ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಕೂಡ ಆ ಒಂದು ವಿಚಾರ ನೆನಪಿಗೆ ಬಿದ್ದಿದೆ. ಇಲ್ಲಿ ಬೇಕಾದಷ್ಟು ಸೌಲಭ್ಯಗಳಿದೆ, ಬೇಕಾದಷ್ಟು ಜಿಲ್ಲೆ ಆಗಲಿಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳಿದೆ, ಆದರೂ ಕೂಡ ಇದನ್ನು ಜಿಲ್ಲೆಯಾಗಿ ಮಾಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ಪುತ್ತೂರಿನ ಸಮಗ್ರ ಅಭಿವೃದ್ಧಿ ಎಲ್ಲ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ಅಭ್ಯರ್ಥಿಯನ್ನು ಇಲ್ಲಿ ಚುನಾವಣಾ ಕಣಕ್ಕಿಳಿಸಿದ್ದೇವೆ. ಬಹಳ ಸ್ಪಷ್ಟವಾಗಿದೆ ನಮ್ಮ ಹೋರಾಟ. ನಮ್ಮ ಹೋರಾಟ ಫ್ಯಾಸಿಸಂ ಮತ್ತು ಪ್ರಜಾಪ್ರಭುತ್ವದ ಮಧ್ಯೆ ನಡೆಯುವಂತ ಒಂದು ಹೋರಾಟ ಆಗಿದೆ ಪುತ್ತೂರಿನಲ್ಲಿ ನಡೆಯುತ್ತಾ ಇರ್ತಕ್ಕಂಥದ್ದು. ಆದ ಕಾರಣ ಈ ಕ್ಷೇತ್ರದ ಮತದಾರರಲ್ಲಿ ಕೂಡ ನಾವು ಈ ಮಾಧ್ಯಮಗಳ ಮೂಲಕ ವಿನಂತಿ ಮಾಡುವುದು ಏನು ಅಂತ ಹೇಳಿದರೆ, ನೀವು ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ಇಲ್ಲಿ ಮತದಾನ ಮಾಡಬೇಕು. ಅದೇ ರೀತಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಗಳನ್ನು ಜಯಗಳಿಸುವಲ್ಲಿ ಸಹಕಾರ ಮಾಡಬೇಕು ಅಂತ ಹೇಳುವಂತ ಒಂದು ಮನವಿಯನ್ನು ಈ ಮಾಧ್ಯಮದ ಮೂಲಕ